Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಲೀಲಾ, ಯಾಕಮ್ಮ ಯಾಕೆ ಅಳ್ತಾ ಇದೀಯಾ? ಅಜ್ಜಿ, ನಾನು ಮೊದಲೇ ಹೇಳ್ಬಿಟ್ಟು ನನಗೆ ಸೀರಿಯಸ್ ಸಿಚುವೇಶನ್ ಅಲ್ಲೂ ಸೀರಿಯಸ್ ಆಗಿರಕ್ಕೆ ಬರಲ್ಲ. ಒಂಥರ ಚೈಲ್ಡ್ ಅನ್ಕೊಳ್ಳಿ, ಆದ್ರೆ ಇವತ್ತು ನೀವು ಹೇಳಿದ ಕೇಳಿ ನಾನು ತುಂಬಾ ಅಳು ಬರ್ತಾ ಇದೆ ಅಜ್ಜಿ. ಅಜ್ಜಿ ಹಾಗೆಲ್ಲ ಅಳಬಾರ್ದು ಕಣೆ, ಹೆಮ್ಮೆ ಪಡಬೇಕು. ಈಗಿನ ಕಾಲದಲ್ಲೂ ಇಂಥ ಪ್ರೀತಿ ಕೊಡೋ ಹೃದಯ ಇದೆಯಲ್ಲ ಅಂತ ಹೆಮ್ಮೆ ಪಡಬೇಕು. ಅದು ನಿಜ ಅಜ್ಜಿ, ಮನಸ್ಸನ್ನೇ ಮಾರಾಟ ಮಾಡೋ ಈ ಪ್ರಪಂಚದಲ್ಲಿ ನ್ಯಾಯವಾಗಿ ಪ್ರೀತಿ ಮಾಡೋ ಒಬ್ಬರು ವ್ಯಕ್ತಿ ಇದ್ದಾರೆ ಅಂದ್ರೇ ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಅಂಥ ವ್ಯಕ್ತಿ ಜೊತೆ ನನ್ನ ಒಡನಾಟ ಇದೆ ಅಂದರೆ ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅಜ್ಜಿ, ನೀವು ಹೇಳಿದ್ರಲ್ಲಿ ಪ್ರೀತಿ ಇದೆ, ದುಃಖ ಇದೆ, ಹಠ ಇದೆ, ಎಲ್ಲ ಇದೆ ಅಜ್ಜಿ. ಏಜೆ ಲೈಫಲ್ಲಿ ಮುಂದೇನಾಯ್ತು ಅಂತ ಕೇಳ್ಕೋಬೇಕನ್ಸ್ತಾ ಇದೆ. ಪ್ಲೀಸ್ ಅಜ್ಜಿ, ಮುಂದೇನಾಯ್ತು ಹೇಳಿ. ಹಾಗೆಲ್ಲ ಹೇಳು ಅಂದ ತಕ್ಷಣ ಹೇಳಕ್ಕಾಗಲ್ಲಲಿಲ್ಲ, ಅದಕ್ಕೆಲ್ಲ ಒಂದು ಸರಿಯಾದ ಟೈಮ್ ಬರಬೇಕು. ಆ ಟೈಮ್ ಬಂದಾಗ ತಾನಾಗೆ ನಿನಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅಜ್ಜಿ ಹೇಳಕ್ಕಾಗಲ್ಲ ಅಂದರೆ ಹೇಳಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳಿ. ಏನು ನೀವು ಹೇಳಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ಕೇಳಿದೆ. ಹೇಗಾದರೂ ಮಾಡಿ ನಾನೇ ವಿಷಯ ತಿಳ್ಕೊತೀನಿ. ಆಯಿತು ಬಿಡಿ, ನೀವು ಯಾವಾಗ ಬರ್ತಾ ಇದ್ದೀರಾ ವಾಪಸ್ಸು? ಹತ್ತತ್ರ ಎಲ್ಲ ಮುಗಿಸಿದ್ದೀನಿ ಕಣೆ, ಕೆಲವು ಜ್ಯೋತಿರ್ಲಿಂಗಗಳು ಪೀಠಗಳು ಎಲ್ಲ ಬಾಕಿ ಇವೆ, ಅದನ್ನೆಲ್ಲ ನೋಡಿ ಮುಗಿಸಿದ್ಮೇಲೆ ಬಂದ್ಬಿಡ್ತೀನಿ. ಹೌದಾ, ಸರಿ ಅಜ್ಜಿ. ಇಷ್ಟೊತ್ತಂಕ ಮಾತಾಡೋದಕ್ಕೆ, ಇಷ್ಟೆಲ್ಲ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಐ ಲವ್ ಯು, ಬಾಯ್. ಹುಷಾರು, ಬೇಗ ಬನ್ನಿ. ಬಾಯ್ ಪುಟ್ಟಡಿ. ಈ ಜಗತ್ತಲ್ಲಿ ಏಜೆ ಥರ ಪ್ರೀತಿ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂತರ ಅಕ್ಕನ ಏಜೆಯಿಂದ ದೂರ ಮಾಡಿ ಆ ದೇವರು ಮೋಸ ಮಾಡಿಬಿಟ್ಟ. ಆ ಅಂಬಾರಿನೇ ಯಂತ್ರ ಅಕ್ಕ ಅನ್ಕೊಂಡು ಏಜೆ ಅದೆಷ್ಟು ನೊಂದ್ಕೊಂಡಿದ್ದಾರೋ ಏನೋ. ಛ, ವಿಕ್ರಮ್, ನಿನಗೆ ಈ ಮನೆ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ? ಪ್ರಾಬ್ಲಮ್ ಎಲ್ಲ ಏನಿಲ್ಲ ಏಜೆ, ಹೇಳಿದ್ನಲ್ಲ ಹೊಸ ಬಿಸ್ನೆಸ್ ವಿಷಯ, ಅದಕ್ಕೆ ನಾನೇ ಹೋಗ್ಬೇಕಷ್ಟೆ. ಸ್ವಲ್ಪ ದಿನ ಬಂದ್ಬಿಡ್ತೀನಿ. ವಿಕಿ, ನಿನ್ಗೇನು ಬೇಕು ನನ್ನನ್ನು ಕೇಳು, ಯಾಕಿದೆಲ್ಲ? ಆಗಲ್ಲ ಏಜೆ, ತುಂಬ ವರ್ಷದಿಂದ ಕಷ್ಟಪಟ್ಟು ಈ ಸೆಟಪ್ ಎಲ್ಲ ಮಾಡಿದ್ದೀನಿ, ಇವಾಗೇನೋ ಒಳ್ಳೇದಾಗ್ತಾ ಇದೆ, ಅದಕ್ಕೆ ನಾನು ಹೋಗಲೇಬೇಕು ಅಷ್ಟೆ. ಓಕೆ, ಯಾವಾಗ ಬರ್ತೀಯಾ? ಒಳ್ಳೆ ಟೈಮ್ ನೋಡ್ಕೊಂಬರೋದಕ್ಕೆ, ಇದೇನು ನೆಂಟ್ರು ಮನೆನಾ? ನಮ್ಮನೆ ಅಲ್ವಾ ಏಜೆ ಇದು? ಕೆಲಸ ಮುಗಿದ ತಕ್ಷಣ ಬೇಗ ಬಂದ್ಬಿಡ್ತೀನಿ. ನಮ್ಮನೆ ಅಂತ ನೀನು ಹೇಳಿದಿಲ್ಲ, ಅದು ಖುಷಿ ಆಯ್ತು ನನಗೆ. ಆದಷ್ಟು ಬೇಗ ಬಾ, ಕಾಯ್ತಾ ಇರ್ತೀನಿ ನಾನು. ಓಕೆ ವಿಕಿ, ಹಬ್ಬನ ಕಲರ್ಫುಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲೋದ್ಲು ಲೀಲಾ? ನೋಡ್ತಿದ್ದೀರಾ ನೀವು ಮನೇಲಿದ್ದು ಏನ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ ಕೈಲಿ ಏನು ಸಾಧಿಸಕ್ಕಾಗಲ್ಲ ಅಂತ ಮಾತ್ರ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ಒಂದ್ನಿಮಿಷ ಯಾಕೆ ಅಷ್ಟೊಂದು ಆತ್ರ? ಓ, ನಿಮಗೆ ಆತ್ರ ಜಾಸ್ತಿ ಅಲ್ವಾ? ಒಂದ್ ಮಾತಿದ್ಯಲ್ಲ, ಆತ್ರಗಾರಂಗೆ ಬುದ್ಧಿ ಮಟ್ಟ ಅಂತ, ಅದು ನಿಮ್ಮಂಥವ್ರಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಲೀಲಾ, ನನ್ನ ಹೆಸರೇ ನನ್ನ ಹೆಸರೇ, ಯಾಕೆ ನನ್ನ ಹೆಸರನ್ನ ಅಸ್ತತಿ ಜಪ ಮಾಡ್ತೀರಾ? ಏಜೆನ ಮುಟ್ಟೋದಿರ್ಲಿ, ಮುಟ್ಟೋ ಬಗ್ಗೆ ನೀವು ಯೋಚನೆನೂ ಮಾಡೋಕ್ಕಾಗಲ್ಲ. ಅದು ಉಪೇಂದ್ರ ಅವ್ರದ್ದು ಯಾವುದೋ ಸಿನಿಮಾ ಇದೆಯಲ್ಲ, ಅದರಲ್ಲಿ ಒಂದು ಡೈಲಾಗ್ ಇದೆ, ಬಾಯಿಗೆ ಬರ್ತಿಲ್ಲ. ಹಾಂ, ಪುಸ್ತಕದ ಬದನೆಕಾಯಿ. ನೀವು
ಪುಸ್ತಕದ ಬದನೆಕಾಯಿ. ನೀವೇನೇ ಆದರೂ ನಾನು ಹೆದರ್ಸೋಕ್ಕಷ್ಟೇ ಲಾಯಕ್ಕು. ಏಜೆ ವಿಷಯಕ್ಕೇನಾದರೂ ಬಂದರೆ ಅವ್ರು ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ನನ್ನ ಪ್ರಾಣ ಹೋದರೂ ನಾನು ಅವ್ರ ಪರವಾಗಿ ನಿಲ್ಲೋದು. ಮೊದಲು ನನ್ನ ದಾಟಿ ಆಮೇಲೆ ಅವ್ರ ಹತ್ರ ಹೋಗಬೇಕು. ನೆನಪಿರಲಿ, ದ್ವೇಷ ಸೇಡು ಎಲ್ಲ ಬಿಟ್ಟು ಮರ್ಯಾದೆಯಿಂದ ಬದುಕು ಹೋಗು. ಇನ್ಯಾವತ್ತೂ ನಮ್ಮ ಮನೆ ಕಡೆ ತಲೆ ಹಾಕ್ಬಿಡ. ಗೆಟ್ ಔಟ್. ಎಜೆ, ದುರ್ಗಾ, ನಿಮ್ಮಿಂದ ಒಂದು ದೊಡ್ಡ ಸಹಾಯ ಆಗಬೇಕಾಗಿತ್ತು. ದುರ್ಗಾ, ನಾನು ನಿನಗೆ ಏನೇ ಮಾಡಿದ್ರು ಅದನ್ನು ಹೆಲ್ಪ್ ಅಂತ ಹೇಳಬೇಡ. ನಾನು ನನ್ನ ಕರ್ತವ್ಯ ಅನ್ಕೊಂಡು ಮಾಡ್ತೀನಿ. ಹೇಳು. ಏನಿಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಪ್ರಾರ್ಥನಾ ಅಂತ ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾಳೆ. ಸಿಂಗಲ್ ವುಮೆನ್, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾಳೆ. ಅವಳ ಬಿಸ್ನೆಸ್ ಪ್ಲಾನ್ಸಲ್ಲಿ ಕೆಲವು ಡೌಟ್ಸ್ ಇದೆ. ಕ್ಲಾರಿಟಿಗೋಸ್ಕರ ನನ್ನ ಕೇಳಿದ್ಲು. ನಾನು ನೀವಿದ್ದೀರಾ ಅನ್ನೋ ಧೈರ್ಯದಲ್ಲಿ ನೀವೇ ಅವಳ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಕೊಡ್ತೀರಾ ಅಂತ ಹೇಳಿದ್ದೀನಿ. ಜಾಸ್ತಿ ಏನಿಲ್ಲ, ಅವಳನ್ನ ಕರ್ಕೊಂಬರ್ತೀನಿ. ನಿಮ್ಮ ಒಂದು 30 ಮಿನಿಟ್ಸ್ ಅವಳಿಗೋಸ್ಕರ ಸ್ಪೇರ್ ಮಾಡೋಕ್ಕಾಗತ್ತಾ? ನೀವು ಅವಳಗೆ ಸಿಗ್ಬಹುದಾ ಪ್ಲೀಸ್? ಎಂತ ಮಾತಾಡ್ತಿದ್ಯಾ ದುರ್ಗಾ, ನೀನು ಈ ಮನೆಗೆ ಎಷ್ಟೆಲ್ಲ ಮಾಡಿದ್ಯಾ, ಎಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ಯಾ ಅಂಥದ್ರಲ್ಲಿ ನೀನು ಕೇಳಿದಾಗ ನಾನು 30 ಮಿನಿಟ್ಸ್ ಕೊಡಲ್ಲ ಅನ್ಕೊಂಡಿದ್ಯಾ? ಅಯ್ಯೋ, ಹಾಗೆ ಅನ್ಕೊಳ್ಳಿಲ್ಲ. ನಿಮಗೂ ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ, ಅದಕ್ಕೆ ಮೊದಲೇ ಕೇಳಿದೆ. ದುರ್ಗಾ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪ್ರಿಯಾರಿಟಿ. ಆ ಪ್ರಿಯಾರಿಟಿ ಲಿಸ್ಟಲ್ಲಿ ಡೆಫಿನೆಟ್ಲಿ ನೀನು ಎ ಲಿಸ್ಟಲ್ಲಿ ಇರ್ತೀಯ. ಡೋಂಟ್ ವರಿ, ಬರೆದು ಕೇಳು. ನನ್ನ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯನೋ ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಹೆಣ್ಮಕ್ಳು ಮುಂದೆ ಬರಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ದಟ್ಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಎಜೆ. ನಾನು ಈಗಲೇ ಅವಳ ಹತ್ರ ಮಾತಾಡಿ ಮೀಟಿಂಗ್ಗೆ ಟೈಮ್ ಫಿಕ್ಸ್ ಮಾಡ್ತೀನಿ. ಶೋರ್. ಥ್ಯಾಂಕ್ ಯು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.